ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಮ್ಮ ನೋಡಿ, ಬ್ಲಾಗ್ ಬಿಟ್ಟು 3 ದಿನ ಆಗಿದೆ. ಡೈಲಿ ಅವತ್ತಿನ ಬ್ಲಾಗ್ ಅವತ್ತು ನೋಡ್ತಾ ಇರ್ತಾರೆ. ಇವತ್ತು 3 ದಿನ ಆಗಿದೆ ಬ್ಲಾಗ್ ಹಾಕಿ, ಆ ಬ್ಲಾಗ್ ಇವತ್ತು ನೋಡ್ತಾ ಇದ್ದಾರೆ. ಆದರೆ ಆಶಾ ಚಾಂದಿನಿ ಎಲ್ಲ ಬಂದಿದ್ದಾರಲ್ಲ ಸಂಡೇ ಬ್ಲಾಗ್, 3 ದಿನ 4 ದಿನ ಮೇಲೆ ಆಯ್ತಿನ ಇವತ್ತು ನೋಡ್ತವ್ರೆ ಬ್ಲಾಗ್ನ ಕೂತ್ಕೊಂಡು. ನಾನು ಏನು ಮಮ್ಮಿ ನೋಡ್ತಾ ಇದ್ದೀರಾ, ಇವತ್ತಿನ ಬ್ಲಾಗ್ ಅಲ್ವಲ್ಲ ಇದು, ಏನಿದು ಈ ಥರ ಬರ್ತಾ ಇದೆಯಲ್ಲ ಸೌಂಡು ಅಂತ ಅನ್ಕೊಂಡ್ರೆ, ಯಾವ ಬ್ಲಾಗ್ ಮಮ್ಮಿ ಅದು ಅಂದರೆ ಈ ಬ್ಲಾಗು ಅಂತ ಹೇಳ್ತಾರೆ. ಹಾಗೆ ಹಾಗೆ ನಮ್ಮಮ್ಮ ಪುರ್ಸೊತ್ತು ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಾಗ ನೋಡ್ತಾರೆ. ಅದೇನು ಬೇರೆಯವ್ರದ್ದೆಲ್ಲ ನೋಡ್ತೀರ, ನಂದು ಲೇಟಾಗಿ ನೋಡ್ತೀರ ಅಂದರೆ ನಿಂದು ಆರಾಮಾಗಿ ಕುತ್ಕೊಂಡು ನೋಡ್ಬೋದು, ನೋಡಬೇಕು ಕಡೆ, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಸೊ ಓಕೆ, ಇವಾಗ ರೆಡಿ ಆಗಿದ್ದೀನಿ, ಸ್ವಲ್ಪ ಹೊರಗೆ ಹೋಗಬೇಕು ಅದಕ್ಕೋಸ್ಕರ. ಆ್ಯಂಡ್ ಜೊತೆಗೆ ಫೈನಲಿ ಮನೆ ಫೈನಲೈಸ್ ಆಯ್ತಾ ಅನ್ನೋದು ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾವ ಮನೆ ಫೈನಲೈಸ್ ಆಯಿತು ಏನು ಅನ್ನೋದು ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಓಕೆನಾ? ಸೊ ಬನ್ನಿ, ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಫೋನ್ ರಕ್ಷಿ ಯಾರು ಓಕೆ ಯಾರೋ ಗೊತ್ತಿಲ್ಲ. ಅಮ್ಮ ಬಂದು ಪೂಜೆ ಎಲ್ಲ ಮಾಡಿದ್ದಾರೆ. ಜೊತೆಗೆ ಇದು ಸ್ಯಾಟರ್ಡೇ ಬ್ಲಾಗ್. ಎಷ್ಟೋ ಜನ ಕೇಳ್ತಾ ಇರ್ತಾರೆ, ನಿಖಿತ ಯಾವತ್ತಿನ ಬ್ಲಾಗನ್ನೆಲ್ಲ ತಿಳಿಸಿ ನಮಗೆ ಗೊತ್ತಾಗುತ್ತೆ ಅಂತ. ಇದು ಸ್ಯಾಟರ್ಡೇ ಬ್ಲಾಗ್. ಅಮ್ಮ ಪೂಜೆ ಮಾಡಿದ್ದಾರೆ. ಆಮೇಲೆ ರಕ್ಷಿತ್ ಇವತ್ತು ಸ್ಕೂಲ್ಗೆ ಹೋಗಿಲ್ಲ, ಅವನಿಗೆ ಸೊ ತುಂಬಾ ಹೆಡ್ಡೇಕ್ ಇತ್ತು, ಯಾಕೋ ಸ್ಟಮಕ್ ಪೇಯ್ನ್ ಅಂತ ಹೋಗಿಲ್ಲ ಇವ ಸ್ಕೂಲಿಗೆ. ಆದರೆ ಇವತ್ತೊಂದು ದಿನ ರಜಾ, ಟ್ಯೂಷನ್ಗೆ ಹೊರಡಬೇಕು. ಟ್ಯೂಷನ್ಗೆ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ, ಮಲ್ಕೊಂಡೇ ಇದ್ದ. ಜೊತೆಗೆ ಇವತ್ತು ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ಟಿದ್ದೀವಿ. ಇಲ್ಲಿ ಕಡಲೆಕಾಯಿ ಬೇಯಿಸಿ ಇಟ್ಟಿದ್ದಾರೆ, ಬಿಸಿ ಬಿಸಿ ಕಡಲೆಕಾಯಿ. ನಾನೇನು ಮಾಡ್ತೀನಿ ಅಂತಂದರೆ, ಯೂಶಲಿ ಕಡಲೆಕಾಯಿನ ಕುಕ್ಕರ್ನಲ್ಲಿ ಹಾಕಿ ಉಪ್ಪಾಕಿ ಒಂದೇ ವಿಷಲ್ ಹಾಕಿಸ್ಬಿಡ್ತೀನಿ ಅಷ್ಟೇನೆ. ನಮ್ಮಮ್ಮಗೆ ಕುಕ್ಕರ್ನಲ್ಲಿ ಹಾಕಿದ್ರೆ ಇಷ್ಟ ಆಗಲ್ವಂತೆ, ಯಾಕೆಂದರೆ ತುಂಬ ಬೆಂದೋಗ್ಬಿಡುತ್ತೆ. ಇದಾದರೆ ಒಂದು ಹದವಾಗಿ ಬೇಯುತ್ತೆ, ಮತ್ತು ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ. ಸೊ ಇವ್ರಿಗೆಲ್ಲ ಅದೇ ಪಾತ್ರೆಯಲ್ಲಿ ಬೇಯಿಸಿದ್ದು ತಿನ್ನೋದೇ ಇಷ್ಟ ಅಂತೆ. ಅದಕ್ಕೋಸ್ಕರ ಅವ್ರು ಪಾತ್ರೆಯಲ್ಲಿ ಬೇಯಿಸಿದ್ರೆ ಏನು ಗೊತ್ತಾ, ಕುಕ್ಕರಲ್ಲಿ ಒಂದು ವಿಷಲ್ ಹಾಕ್ಸೋದಲ್ವ, ಪಟ್ ಅಂತ ಆಗ್ಬಿಡುತ್ತೆ ವಿಷಲ್ ಹಾಕ್ಸೋದ್ರಿಂದ. ಇದು ಸುಮಾರು ಗ್ಯಾಸು ವೇಸ್ಟ್ ಆಗುತ್ತೆ, ಜೊತೆಗೆ ಟೈಮು ಕೂಡ ಹಿಡಿಯುತ್ತೆ ಅಂತ ನಾನು ಹಂಗೆ ಮಾಡ್ತೀನಿ. ನಮ್ಮಮ್ಮ ಹಿಂಗೆ ಹಳೆಯ ಸ್ಟೈಲೇ ಮಾಡ್ತಾರೆ. ಸೊ ನೀವುಗಳು ಹೇಗೆ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಓಕೆ, ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಬಿಡ್ತೀನಿ, ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ? ನನ್ನ ಮಗಳು, ಮುದ್ದು ಮಗಳು, ಲಕ್ಕಿ ಮಗಳು ಇಲ್ಲಿ ಮಲ್ಕೊಂಡಿದ್ದಾಳೆ. ಇಷ್ಟೊತ್ತವರೆಗೂ ರಕ್ಷಿತಲ್ಲಿ ಮಲ್ಕೊಂಡಿದ್ದೆ, ಆದ್ದರಿಂದ ಇಲ್ಲಿ ತೊಟ್ಟಲು ಇಲ್ಲಿ ಕೆಳಗಡೆ ಇಟ್ಟಿದ್ದೆ. ಸೊ ಇವಾಗ ಒಂದು ಸ್ವಲ್ಪ ಮೇಲ್ಗಡೆ ಆದಂಗೆ ಇಟ್ಟೆ. ಸುಮಾರು ಜನ ಹೇಳ್ತಾ ಇರ್ತಾರೆ ಮೇಲಿಡ್ಬೇಡಿ ಮೇಲ್ಬಿಡ್ಬೇಡಿ ಅಂತ. ಇಲ್ಲೇ ಇರ್ತೀವಿ ನಾವು, ಸುತ್ತಮುತ್ತ ಇಲ್ಲೇ ಇರ್ತೀವಿ, ಆದ್ದರಿಂದ ಮೇಲಿಡ್ತೀನಿ. ಯಾಕೆಂದರೆ ಇಲ್ಲಿ ಓಡಾಡೋಕ್ಕೆ ಸ್ವಲ್ಪ ಸ್ಪೇಷಿಯಸ್ ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಇಡೋದು ಅಷ್ಟೇನೆ. ಅಂದರೆ ಸುಮಾರು ಜನ ಕೇರ್ ತೊಗೊಳ್ತೀರಲ್ವ, ನೀವೂ ಕೂಡ ನಿಖಿತ ಹಂಗೆ ಇಡಬೇಡಿ, ಪಾಪು ದೊಡ್ಡವಳಾಗ್ತಾ ಇದ್ದಾಳೆ, ಅಳ್ಳಾಡಿದ್ರೆ ತೊಟ್ಟಲು ಬಿದ್ದೋಗ್ಬಿಟ್ರೆ ಕಷ್ಟ ಅಂತ. ಇಲ್ಲ, ನಾನು ನೋಡ್ಕೊತಾ ಇರ್ತೀನಿ ಅವಾಗವಾಗ. ಆ್ಯಂಡ್ ಆ ಲೆವೆಲ್ಗಳು ಇನ್ನೂ ಸುಮ್ಮನೆ ಸೌಂಡ್ ಮಾಡ್ತಾಳೆ ಅಷ್ಟೇ, ಸ್ಟಾರ್ಟಿಂಗ್ ಯಾರೂ ಇಲ್ಲ ಅಂದರೆ ಅಂತ. ಇಷ್ಟೊತ್ತಿಗೂ ಅಪ್ಪ ಅಮ್ಮ ಫೋನ್ ಮಾಡಿದರು, ಅಂದರೆ ಅವ್ರ ತಾತ ಅಜ್ಜಿ ಸೋಮೂರು ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಳು ಗೊತ್ತಾ. ಅವ್ರ ಅಜ್ಜಿ ಬಂಗಾರಿ ಬಂಗಾರಿ ಅಂತ ಹೇಳಿದ್ರೆ, ಊರಿಂದ ನಾಗಮಂಗಲದಲ್ಲಿದ್ದಾರಲ್ಲ ನಮ್ಮಮ್ಮ ಅವರು, ಹಾಂ ಓ ಓ ಅಂತ ಎಲ್ಲ ಹೇಳ್ತಾನೆ. ಸೊ ಇದು ಹೇಳೋಕ್ಕೂ ನಂಗೆ ನಗು ಬರುತ್ತೆ, ಯಾಕೆ ಅಂದರೆ ರಿಷಿ ಹೇಳ್ತಾ ಇರ್ತಾನೆ, ನಿನ್ನ ಮಗಳು ಮಾಡೋದೆಲ್ಲ ನೀನೇ ಆ್ಯಕ್ಷನ್ ಮಾಡಿ ಎಲ್ರಿಗೂ ವ್ಯವಸ್ಥೆ ತೋರಿಸ್ಕೊಟ್ಬಿಡ್ತೀಯ ಅಲ್ವಾ ಅಂತ ಹೇಳ್ತಿರ್ತಾನೆ. ಮುಂಕಣ ಫೇಸ್ ತೋರಿಸಿಲ್ವಲ್ಲ, ಅದಕ್ಕೋಸ್ಕರ ನಾನೇ ಅವಳು ಹೆಂಗೆ ಮಾಡ್ತಾಳೆ ಅನ್ನೋದನ್ನ ತೋರಿಸ್ತೀನಿ ಅಷ್ಟೇ ಅಂತ ಹೇಳ್ತಾ ಇರ್ತೀನಿ. ಅವ್ನು ಗೊತ್ತಲ್ಲ, ಕಾಮಿಡಿ ಮ್ಯಾನ್. ಓಕೆ ಓಕೆ ಮೇಡಮ್, ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮಾಡಿದ ಎಡವಟ್ಟು ಟ್ಯಾಪ್ ನೀರನ್ನೆಲ್ಲ ಫುಲ್ಲು ಬಿಟ್ಬಿಟ್ಟು ಸುಮ್ಮನೆ ಹೋಗ್ತಾನೇ ಇದ್ದಾರೆ, ಹಿಂಗೆ ನೀರು ಹರ್ಕೊಂಡು ಹೋಗ್ತಾನೇ ಇದೆ. ಟ್ಯಾಪು ಏನೂ ಹಾಳಾಗಿದೆ, ಅದಕ್ಕೆ ಇವಾಗ ರಿಪೇರಿ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನರು. ಅಲ್ಲಿ ಹೋಯ್ತಾ, ಸರಿ ಆಯ್ತಾ? ಯಾವ ಕಡೆ ಇದೆ ಟ್ಯಾಪು? ಈ ಕಡೆ ಇದೆ. ಇವತ್ತು 2 ಸರಿ ಯಾಕೆ ಊಟ ಮಾಡ್ಬೇಕಂತ ಅನ್ಸು. ಮಧ್ಯಾಹ್ನ 1 ಗಂಟೆ 1:30ವರೆಗೆ ಅಮ್ಮ ಬಿಸಿ ಬಿಸಿ ಅಡುಗೆ ಮಾಡಿದ್ರು ಅಂತ ಊಟ ಮಾಡೋಕೋದ್ನ. ಸ್ವಲ್ಪ ಖಾರ ಇತ್ತು ಸಾರು ಅಂತ ತಿನ್ನೋಕ್ಕಲ್ಲ, ಮೊಸರು ಹಾಕೊಂಡೆ ಸ್ವಲ್ಪ ತಿಂದೆ. ಹೊಟ್ಟೆ ತುಂಬ ತುಂಬ ಹೊಟ್ಟೆ ಹಸ್ದಾಗ ಊಟ ಮಾಡಿದ್ರೆ ಏನನ್ಸುತ್ತೆ ಅಂದರೆ, ಇಷ್ಟೇ ಊಟ ಮಾಡ್ತಿದ್ದಂಗೆ ಹೊಟ್ಟೆ ತುಂಬಿತು ಅನ್ನೋ ಥರ ಅನಿಸ್ಬಿಡುತ್ತೆ. ಸೊರ್ತಿದ್ಯಾ? ಸೊರ್ತಿದ್ಯಾ? ಸೊ ಹಾಂ ಮಾಡಿದ್ರಾ? ಸರಿ. ಸೊ ಹಂಗೆ ಅನಿಸ್ತಿತ್ತು, ಹೊಟ್ಟೆ ತುಂಬ್ದಂಗೆ ಆಗೋಯ್ತು ಅಂತ ರಕ್ಷಿತಿಗೆ ಊಟ ಮಾಡಿಸ್ಬಿಟ್ಟೆ, ಮೊಸರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅವ್ನು ಊಟ ಮಾಡಿಸ್ಬಿಟ್ಟೆ. ಇವಾಗ ಸಂಜೆ
ಹತ್ತಿದಾಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಗ್ತಾ ಇದೆ, ಊಟ ಮಾಡೋಣ ಅಂತ ಅನಿಸ್ತಾ ಇದೆ. ಅಂದ್ಕೊಂಡಿದ್ದೆ ಎದ್ದೆ, ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೋಮ್ ಇವಾಗ ಬಂದರು ಹೊರಗಡೆ ಹೋಗಿ, ಅದಕ್ಕೆ ಇವಾಗ ಹಂಗೆ ಮಳೆ ಏನು ಬರ್ತಾ ಇಲ್ಲ ಆದ್ದರಿಂದ ಇವಾಗ ಹೋಗಿ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಕೆಲಸ ಇದೆ ಸೊ ಆದ್ರಿಂದ ಇವಾಗ ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀವಿ. ಏನಕ್ಕೆ ಹೋಗಿರೋದು ಏನು ಎತ್ತ ಅನ್ನೋದನ್ನ ತೋರಿಸ್ತೀನಿ ಅಲ್ಲಿ ನಾನು, ಆಮೇಲೆ ಹೇಳ್ತೀನಿ ಏನಕ್ಕೆ ಅಂತ ಹೋಗಿರೋದು ಅಂತ. ಓಕೆನಾ? ಸೊ ಓಕೆ ಬನ್ನಿ. ಆಯ್ತಾ ರೀ? ಅಮ್ಮ ಇವಾಗ ಪಾಪನ ಎತ್ಕೊಂಡಿದ್ರ, ಅವಳು ಇವಾಗ ಎದ್ದು ಎದ್ದು ಅವಳು ಫೀಡಿಂಗ್ ಮಾಡಿಸಿ ಎಲ್ಲ, ಆಮೇಲೆ ಅವಳು ಹಠ ಮಾಡಬಾರ್ದಲ್ವ, ಸಮಾಧಾನವಾಗಿರ್ಬೇಕಲ್ಲ, ಅದಕ್ಕೋಸ್ಕರ ತಲೆ ಬಾಚ್ಕೊಂಡಿಲ್ಲ, ಹಸಿ ತಲೆ ಇತ್ತು ಅದಕ್ಕೋಸ್ಕರ ಹಂಗೆ ಮಲ್ಕೊಂಬಿಟ್ಟಿದೆ. ಚೆನ್ನಾಗಿ ರೆಡಿ ಅದೆ, ಆವಾಗಲೇ ಹೋಗೋಣ ಅಂತ. ಆಮೇಲೆ ಯಾವಾಗ ಹಸೋಮ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದರು, ಅದಕ್ಕೆ ಹೋಗಿ ಅತ್ಲಂಗೆ ಮಲ್ಕೊಬಿಟ್ಟೆ ನನ್ನ ಮಗಳು ಜೊತೆಗೆ. ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಫಸ್ಟ್ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಮ್ಮ ಕಾಫಿ ತಂದು ಕೊಟ್ಟರು, ಸೊ ಕಾಫಿ ತಂದು ಕೊಟ್ಬಿಟ್ರಲ್ಲ ಅಂದ್ಬಿಟ್ಟು ಕಾಫಿ ಕುಡಿಯೋಂಗಾಗ್ತಿತ್ತು ಅಂತ ಕುಡಿದ್ಬಿಟ್ಟೆ. ಕುಡ್ದಾದ್ಮೇಲೆ ಮತ್ತೆ ನನಗೆ ಆ ಊಟ ಮಾಡಬೇಕು ಅನ್ನೋ ಥರ ಅನಿಸ್ತಾ ಇತ್ತು, ನನಗೆ ಸಮಾಧಾನನೇ ಆಗಲಿ ಊಟ ಮಾಡೋರು ಸಮಾಧಾನ ಅಂತ ಅನಿಸ್ಲೇ ಇಲ್ಲ. ಇನ್ನು ಹೊರಗಡೆ ಹೋಯ್ತು ಅಂತಂದರೆ ಅಲ್ಲಿ ಇನ್ನೂ ಇದಾಗ್ಬಿಡುತ್ತೆ, ಸುಸ್ತಾದಂಗೆ ಆಗ್ಬಿಡುತ್ತೆ ನನಗೆ. ಅದಕ್ಕೋಸ್ಕರ ಊಟ ಮಾಡಿ ಹೊಟ್ಟೆ ತುಂಬಿಸ್ಕೊಂಡೆ. ಯಾವಾಗ್ಲೂ ಪೂಜೆ ಮಾಡಬೇಕಾದ್ರೂ ಅಷ್ಟೇ, ನಮ್ಮ ಸೋಮ ಹೇಳೋದು ಏನು ಗೊತ್ತಾ, ಏನಂದರೆ ಈ ಉಪವಾಸ ಇಟ್ಕೊಂಡು ಪೂಜೆ ಮಾಡಬೇಕು, ಯಾವ್ದಾದ್ರು ದೇವ್ರುಗಳಿಗೆ ಪೂಜೆಗೆ ಹೋದಾಗ ಉಪವಾಸದಲ್ಲೇ ಹೋಗಬೇಕು. ಆದರೆ ಎಲ್ಲ ಹೇಳ್ತಾರಲ್ಲ ಹಂಗೆ ನಮ್ಮ ಸೋಮ ಒಪ್ಪಲ್ಲ, ಯಾಕೆಂದರೆ ಇವಾಗ ಹಸ್ಕೊಂಡಿದ್ದಾಗ ಏನನ್ಸುತ್ತೆ, ಹಸೋ ಬುಸ್ಸೋ ಅಂದ್ಕೊಂಡು ನಾವು ಪೂಜೆ ಮಾಡೋದಾಗಲಿ ಹಸ್ಕೊಂಡು ಉಪವಾಸ ಮಾಡಿಕೊಂಡು ಹಂಗೆ ಮಾಡಬಾರ್ದು. ದೇವರೇನಾದ್ರು ಬಂದು ಹೇಳಿದಾರ ನಿಮಗೆ ಉಪವಾಸ ಇದ್ಕೊಂಡು ನನಗೆ ಈ ಥರ ಮಾಡಿರಿ ಅಂತ? ಇಲ್ಲ ಇಲ್ಲ, ಹೊಟ್ಟೆ ತುಂಬ ಊಟ ಮಾಡಿರಿ, ತಿಂಡಿ ತಿನ್ನಿರಿ, ಏನು ಅನಿಸುತ್ತೆ ಅದು ಹೊಟ್ಟೆ ತುಂಬಿಸ್ಕೊಂಡು ಆಮೇಲೆ ನೆಮ್ಮದಿಯಾಗಿ ನೀವು ಮಾಡಿರಿ, ಅವಾಗ ದೇವರು ಕೂಡ ಮೆಚ್ಕೋತಾರೆ, ನಿಮಗೂ ಕೂಡ ಚೆನ್ನಾಗಿ ಭಕ್ತಿ ಬರುತ್ತೆ. ಅದು ಬಿಟ್ಬಿಟ್ಟು ನಿಮ್ಗೆ ಹೆಂಗೆಂದ್ರೆ ಭಕ್ತಿ ಬರೋಕ್ಕಿಂತ ಜಾಸ್ತಿ ಸುಸ್ತೇ ಜಾಸ್ತಿ ಆಗ್ತಾ ಇರುತ್ತೆ ನಿಮಗೆ. ಆದ್ದರಿಂದ ಹೊಟ್ಟೆ ತುಂಬಿಸ್ಕೊಂಡು ಹೋಗೋಣ ಯಾವುದೇ ದೇವಸ್ಥಾನಗಳಿಗಾದರೂ ಅಂತ ನಮ್ಮ ಸೋಮ ಪಾಲಿಸಿ. ಅದಕ್ಕೆ ನಾವು ಯಾವಾಗಲೇ ಆಗಲಿ ಫಸ್ಟು ಊಟ ಆಮೇಲೆ ದೇವರು ಹಸ್ಕೊಂಡು ನಾನು ಯಾವುದನ್ನು ಮೊದಲು ಪೇಡ ಹೊಟ್ಟೆ ಹೊಟ್ಟೆ ಓಕೆ ಓಕೆ ಫಸ್ಟು ಹೊಟ್ಟೆಗೆ ಪೂಜೆ ಅಂತೆ, ಆಮೇಲೆ ದೇವರಿಗೆ ಪೂಜೆ ಅಂತೆ. ಸುಮಾರು ಜನ ಹಸ್ಕೊಂಡು ಹಸ್ಕೊಂಡೇನೆ ಉಪವಾಸ ಇಟ್ಕೊಂಡೇನೆ ಅವ್ರಿಗೆ ಅದೇನೆ ಸಲ್ಲುತ್ತೆ. ಅಂಥವ್ರಿಗೆ ಆದರೆ ಅವ್ರಿಗೇನು ಅನ್ಸಲ್ಲ ಅಲ್ವಾ, ಉಪವಾಸ ಇಟ್ಕೊಂಡು ನಾವು ದೇವ್ರು ಮಾಡ್ತೀವಪ್ಪ ಅನ್ನೋರ್ಗೇನು ಅನ್ಸಲ್ಲ. ಸೊ ಮೊನ್ನೆ ಒಂದು ಕತೆ ಆಯ್ತು, ಏನಾಯ್ತು ಮಮ್ಮಿ ಅದು ನಿಂಗೆ? ಮಮ್ಮಿ ಏನದು ಉಪವಾಸದ ದಿನ ಹಬ್ಬದ ದಿನ ನೈಟು ನಮ್ಮ ಪಕ್ಕದ ಮನೆ ಊಟಕ್ಕೆ ಕರೆದಿದ್ರು, ಹೋಗೋಣ ಅಂತ ಅಂದ್ಬಿಟ್ಟು ಅಡುಗೆನೆ ಮಾಡಲಿಲ್ಲ, ಒಬ್ಳೆ ಅಲ್ವಾ ಬಿಡು ಅಂತ ಕಜೆಯಪ್ಪ ಅಂತೆಲ್ಲ ತಂದಿಟ್ಬಿಟ್ಟು ಸುಮ್ಮನಾದೆ. ಸರಿ ನಿನ್ನ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಹಂಗೆ ಮಲ್ಕಂಡೆ ಆಗ್ಬಿಟ್ಟಿದ್ದೀನಿ, ಮಲಿಕ 8 ಗಂಟೆ ಮಲ್ಕಂಡ ಮಲ್ಕಂಡು ಎದ್ದೇಳ್ತೀನಿ 10:30 ಆಗೋಗೈತೆ. ಅಯ್ಯೋ 10:30 ಯಾರು ಹೋಗ್ತಾರೋ ಅವ್ರ ಮನೆಗೆ ಊಟಕ್ಕೆ ಅಂದ್ಬಿಟ್ಟು ಏನು ಮಾಡ್ತೀನಿ, ಏನು ಇಲ್ಲ, ಹಾಲು ಒಂದು ಲೋಟ ಹಾಲು ಕುಡಿದೆ ಮಲ್ಕಂಡೆ, ಬೆಳಿಗ್ಗೆ ಎದ್ದೇಳ್ತೀನಿ ಹೊಟ್ಟೆ ಹಸುವು ಹಸುವು. ಉಪವಾಸ ಹಬ್ಬದ ದಿನ, ಉಪವಾಸ ಹಬ್ಬದ ದಿನ ಅಮ್ಮ ಯಾವಾಗಲೂ ಉಪವಾಸ ಇದ್ದೇನೆ ಎಡೆಗಿಡೋದು. ಆಮೇಲೆ ಎಲ್ಲ ಅಡುಗೆ ಎಲ್ಲ ಆಗ ಗಂಟೆ ಸುಮ್ಮನೆ ಇದ್ದು ಪಲ್ಯ ಬೇಯ್ತಿದ್ದೆ ವಾಸನೆಗೆ, ಊಟ ಮಾಡೋಣ ಊಟ ಮಾಡೋಣ ಅನ್ಸುತ್ತೆ, ಸಾಂಬಾರು ಬೇಯ್ತಿದ್ದೆ ಊಟ ಮಾಡೋಣ ಅನ್ಸುತ್ತೆ. ಉಪವಾಸ ಸುಸ್ತು ಅಂದರೆ ತುಂಬ ಸುಸ್ತಾಗ್ತಾ ಇತ್ತು, ಎಡೆ ಇಕ್ಕಿದ ತಕ್ಷಣ ಹೆಂಗೆ ಊಟ ಮಾಡಿದೆ ಅಂತಲೇ ಗೊತ್ತಿಲ್ಲ. ಯಾವಾಗಲೂ ಎಡೆ ಮೇಲೂ ಕೂಡ ಅವರು ಊಟ ಮಾಡಲ್ಲ, ಅಂದರೆ ಅಕ್ಕಪಕ್ಕ ಯಾರನ್ನಾರು ಕರೆದು ಆಮೇಲೆ ಊಟಕ್ಕಿಟ್ಟು ಆಮೇಲೆ ಊಟ ಮಾಡ್ತಾ ಇದ್ದಿದ್ದು. ಇವತ್ತು ನಮ್ಮ ಅಮ್ಮನೇ ಅವತ್ತು ಫಸ್ಟ್ ನಮ್ಮ ಅಮ್ಮನೇ ಎಡೆ ಇಡ್ತಿದ್ದಂಗೆ ಊಟ ಮಾಡಿದ್ದಾರೆ, ಯಾಕೆಂದ್ರೆ ನೈಟ್ ಊಟ ಮಾಡಿಲ್ಲ, ಬೆಳಗ್ಗೆ ಎದ್ದು ಬರೀ ಚಪಾತಿ ತಿಂದಿದ್ದಷ್ಟೇ ನಾನು ಮಧ್ಯ ಭಾನುವಾರ ಬೆಳಿಗ್ಗೆ ಮಾತ್ರ ಅದೇ ಮನೆ ಕೆಲಸ ಮಾಡ್ತಾ ಮಾಡ್ತಾ ಏನು ಮಾಡ್ಕೊಂಡಿಲ್ಲ. ಹಿಂದಿನ ದಿನ ಬೆಳಗ್ಗೆ ಇದು ಮಾಡ್ಕೊಂಡಿರೋದಷ್ಟೇ ಚಪಾತಿ, ಅದಾದ್ಮೇಲೆ ಏನು ತಿಂದೇ ಇಲ್ವಂತೆ. ಮಾರನೇ ದಿನದವ್ರಿಗೆ ಇರೋಕ್ಕಾಗುತ್ತೇನ್ರಿ, ಇವರೊಂದು ಆಡ್ತಾರೆ ಟ್ಯಾಬ್ಲೆಟ್ ತೊಗೋಬೇಕು, ಹಿಂಗೆ ವೀಕ್ ಆಗಿದ್ದಾರೆ ಅಂತ ಅನ್ಸೋದು. ಹಿಂಗೆ ಟೈಮ್ ಟು ಟೈಮ್ ಕರೆಕ್ಟಾಗಿ ತಿಂದ್ಬಿಟ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಅವರು ಹಿಂಗೆ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಹಿಂಗೆ ಮಾಡ್ಕೊಂಡಾಗ ಈ ಥರ ಹೆಲ್ತ್ ಇನ್ನೂ ಹಾಳಾಗುತ್ತೆ. ಆ್ಯಕ್ಚುಲಿ ಟ್ಯಾಬ್ಲೆಟ್ ತೊಗೊಂಡ್ರು ವೇಸ್ಟೇ ಅವರು ಅಲ್ವಾ, ಅದು ಮಾತ್ರ ತೊಗೊಬಿಡ್ತಾರೆ. ಟ್ಯಾಬ್ಲೆಟು ಊಟ ಮಾಡಿದವರು ಟ್ಯಾಬ್ಲೆಟ್ ಮಾತ್ರ ಒಂದು ಗ್ಲಾಸ್ ಕಾಫಿ ಕುಡ್ದೋ ಬ್ರೆಡ್ ತಿಂದೋ ಹಂಗೆ ಮಾಡಿಬಿಡ್ತಾರೆ. ಹಂಗೆ ಮಾಡಬಾರ್ದು, ಊಟ ಮಾಡಬೇಕು ಇಷ್ಟೇ ಆದರೂ ಸರಿ, ಊಟ ಮಾಡಬೇಕು ಟ್ಯಾಬ್ಲೆಟ್ ತೊಗೋಬೇಕು, ಆವಾಗಲೇ ಅದು ಚಂದ ಅಲ್ವಾ. ನೋಡಿ ಇದೇ ಎಕ್ಸಾಂಪಲ್ಲು, ಊಟ ಮಾಡಿದಲ್ಲೇ ಉಪವಾಸ ದಬ್ಬ ಮಾಡೋಕ್ಕೆ ಹೋಗಿ ನಮ್ಮಮ್ಮ ಹೆಂಗಿತ್ತು ಅಂತ ಫಸ್ಟ್ ತಿಂದ್ಬಿಡೋಣ ಅನ್ನೋ ಥರ ಅನಿಸ್ತಿತ್ತಂತೆ. ಅದೇ ತಿಂದ್ಬಿಟ್ಟು ನೆಮ್ಮದಿಯಾಗಿ ಮಾಡಿದ್ರೆ ನೋಡಿ, ಆರಾಮಾಗಿ ಪೂಜೆ ಮಾಡಿಕೊಂಡು ಆರಾಮ ನೆಮ್ಮದಿಯಾಗಿ ಮಾಡ್ಬೋದೆಲ್ಲ. ಎಷ್ಟು ಸರಿ ಎಷ್ಟು ಅಲ್ಲ ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಓಕೆ ಆಯ್ತಾ? ನೋಡಿ ಅವ್ರು ಮಾಡಿದಲ್ವಾ ಅದು ಕೆಲಸ, ಅದೆಲ್ಲ ನೀರೆಲ್ಲ ಚೆಲ್ಲಿದ್ದು ಅದಕ್ಕೋಸ್ಕರ ಅವರೇ ಆ ಕೆಲಸ ಮಾಡ್ತಾಯಿದ್ದಾರೆ. ಲಕ್ಕಿಮ್ಮನ ಅಪ್ಪ ಅಮ್ಮ ಎತ್ಕೊಂಡಿದ್ದಾರೆ, ಇವ್ರು ಹೇಳಿದ್ರು ಎತ್ಕೊ ಬನ್ನಿ ನಾನು ಒರೆಸ್ತೀನಿ ಅಂತ. ಅಮ್ಮ ಇಲ್ಲ ಇಲ್ಲ ನಾನು ಮಾಡಿದಲ್ವ ನಾನೇ ಒರೆಸ್ತೀನಿ ಬಿಡ್ರಿ ಎತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವರೇ ಮಾಡ್ತಾಯಿದ್ದಾರೆ. ಇವಾಗ ಅವರು ಒರೆಸಿದ ತಕ್ಷಣವೇ
ಹೊರಡೋದು. ಆಯ್ತಾ ಪತಿ ದೇವ್ರೆ, ಪತಿ ದೇವ್ರೆ ಆಯ್ತಾ ಮಡಿಯರ್ ಅಬ್ಬಿ, ಅದ್ರಲ್ಲಿ ಹಾಕ್ತೀರಾ? ನನ್ನ ಮಗಳು ಇದ್ರಲ್ಲಿ ರೂಢಿ ಆಗ್ಬಿಟ್ಲು ಗೊತ್ತಾ, ಮಲ್ಕೊಂತಾಳೆ ಇವಾಗ, ಆರಾಮಾಗಿ ಮಲ್ಕೊಂತಾಳೆ, ಏನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಹೊಟ್ಟೆ ತುಂಬಿದ್ರೆ ಮಾತ್ರ ಅನ್ಕೊಂಡು ಆರಾಮಾಗಿ ಮಲ್ಕೊಂತಾಳೆ. ಅಲ್ಲಿ ಮಲಗಿಸ್ತಾರೆ ಹಂಗೆ. ಓ ಫ್ರೆಂಡ್ಸ್ ಓದೆ ತೆಗ್ದುಬಿಡಿ, ಅದೇನು ಬೇಡ. ಓಕೆ ಬನ್ನಿ ಹೊರಡೋಣ, ಲೆಟ್ಸ್ ಗೋ. ಓಕೆ ಇವಾಗ ಜ್ಯುವೆಲರಿ ಶಾಪ್ ಮುಂದೆ ಬಂದಿದ್ವಿ. ಯಾಕಪ್ಪ ಜ್ಯುವೆಲರಿ ಶಾಪ್ ಮುಂದೆ ಬಂದಿರೋದು ಇವಾಗ ಅಂತ ಅನ್ಕೊಬೋದು ನೀವು. ಯಾಕೆ ಅಂದರೆ ಅಮ್ಮ ಲಾಸ್ಟ್ ಟೈಮು ಲಕ್ಕಿಗೆ ಕಿವಿ ಓಲೆ ತಂದಿದಾರಲ್ವಾ, ಅದನ್ನು ಚುಚ್ಚಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ನಮಗೆ ಗೊತ್ತಿರೋ, ಇದು ನಮಗೆ ಹೊಸ ಏರಿಯಾ ಆ್ಯಕ್ಚುಲಿ, ನಮ್ಗೆ ಅಷ್ಟಾಗಿ ಗೊತ್ತಿಲ್ಲ. ಇಲ್ಲೇ ನಿಯರ್ ಯಾವುದಾದ್ರೂ ಶಾಪ್ ಹತ್ರ ಕಿವಿ ಚುಚ್ಚೋ ಆಚಾರರು ಇರ್ತಾರಲ್ವಾ, ಅಲ್ಲಿ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ನಮಗೂ ಇಲ್ಲಿ ಯಾರಲ್ಲಿದ್ದಾರೆ ಅನ್ನೋದು ಗೊತ್ತಾಗಿಲ್ಲ. ಸರಿ, ಜ್ಯುವೆಲರಿ ಶಾಪ್ ಒಳಗಡೆನೇ ಬಂದು ಅವ್ರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ ಅಂತ ಒಳಗೆ ಬಂದೆ. ಸೊ ಒಂದಷ್ಟು ಕಲೆಕ್ಷನ್ಸ್ ಇತ್ತು, ಅವರು ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು. ಒಂದಷ್ಟು ನಮಗೂ ಕೂಡ ಗೊತ್ತಿಲ್ಲದೆ ಇರೋ ಬೆಳ್ಳಿ ಬಗ್ಗೆ ಮತ್ತು ಚಿನ್ನದ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟರು. ತುಂಬಾ ಖುಷಿಯಾಯಿತು. ಅವರಿಬ್ಬರು ಬ್ರದರ್ಸ್ ಜೊತೆ ಮಾತಾಡಿದ್ದು ಆ ಜ್ಯುವೆಲರಿ ಶಾಪಲ್ಲಿ. ಆಮೇಲೆ ಅವರೇ ಹೇಳಿದ್ರು ಇಲ್ಲಿ ಇದ್ದಾರೆ ನೋಡಿ ಮೇಡಮ್ ಅಂತ. ಇಲ್ಲಿ ಆಚಾರ ಹತ್ರ ಬಂದು ಇರ್ತೀರಾ, ಯಾವತ್ತು ಚುಚ್ಚಿಸೋದು, ಯಾವ ಟೈಮಿಂಗ್ಸು, ಏನು ಎತ್ತ, ಏನಾದ್ರು ಕೊಡೋದಿದೆಯಾ, ಅದು ಇದೆಲ್ಲ ಕೇಳಿಕೊಂಡು ಆಮೇಲೆ ಮತ್ತೆ ಈ ಕಡೆ ಬಂದ್ವಿ. ಇಲ್ಲಿ ಒಂದು ಸ್ವಲ್ಪ ಲಿವಿಂಗ್ ಏರಿಯಾ ಹೋಮ್ ಡೆಕೋರ್ ಐಟಮ್ಸು ತುಂಬಾ ಚೆನ್ನಾಗಿತ್ತು. ಬುದ್ಧ ಆಗಿರ್ಬೋದು, ಆ ರೀತಿ ನನಗೆ ಸ್ವಲ್ಪ ಹೋಮ್ ಡೆಕೋರ್ ಐಟಮ್ಸು ಅರೇಂಜ್ ಮಾಡೋದಂದರೆ ತುಂಬ ಇಷ್ಟ. ಸಿಕ್ಕಾಬಟ್ಟೆ ಇದರಲ್ಲಿ ಅದ್ರ ತಕ್ಕನಾಗೇನು ಎಷ್ಟು ವೆರೈಟೀಸ್ ಆಫ್ ಜಾಸ್ತಿ ನನಗೆ ಈ ಬುದ್ಧ ಈ ಥರನೇ ಸ್ಟ್ಯಾಚು ನೋಡಿ, ಇಲ್ಲಿ ಬುದ್ಧನ ಸ್ಟ್ಯಾಚು ಜಾಸ್ತಿ ಕಾಣಿಸ್ತಾ ಇತ್ತು. ಸೊ ಆದ್ದರಿಂದ ಅದನ್ನು ನೋಡ್ತಾ ಇದ್ದೆ. ಹಾಗೆ ಒಂದಷ್ಟು ವಾಲ್ಪೇಪರ್ ಇದು ಸಿಕ್ತು ನನಗೆ ಕಲೆಕ್ಷನ್ಸು, ಅದನ್ನು ಕೂಡ ಸುಮ್ಮನೆ ಹಾಗೇನೇ ಚೆಕ್ ಮಾಡ್ತಾ ಇದ್ದೀನಿ, ಚೆನ್ನಾಗಿರುತ್ತಲ್ವ ವಾಲ್ಪೇಪರ ಇದು ಮಾಡಿದ್ರೆ ಅಂತ. ಸೊ ಒಂದಷ್ಟು ಐಡಿಯಾ ಇದೆ ನನಗೆ, ಖಂಡಿತ ನಿಮಗೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ಅದನ್ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಎಲ್ಲ ನಾವು ಒಂದು ಕಡೆ ಗಾಡಿ ಪಾರ್ಕಿಂಗ್ ಮಾಡಿದ್ವಿ, ಅಲ್ಲೇ ಪಕ್ಕ ಅಲ್ಲೇ ಕೆಲಸ ಮುಗಿಸ್ಕೊಂಡು ಒಂದು ಹಾಫ್ ಆನ್ ಅವರಲ್ಲಿ. ನೆಕ್ಸ್ಟ್ ಇಲ್ಲಿ ಕಾಂತಿ ಸ್ವೀಟ್ಸ್ ಕಾಣಿಸ್ತಾ ಇತ್ತು. ಸೋಮ್ ಅಂದರು ನಿಖಿತ ನಾನೇನೋ ಒಂದು ಕಚೋರಿನ ಏನೋ ತಿಂತೀನಿ, ಸಮೋಸನ ಏನೋ ಹೇಳಿದ್ರು. ಸೊ ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ಸರಿ ಅಂದ್ಬಿಟ್ಟು ರಕ್ಷಿತ್ಗೆ ಸ್ವೀಟ್ಸ್ ತೊಗೊಬಿಡೋಣ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ಸ್ವೀಟ್ಸ್ ತೊಗೊಂಡೆ. ಆ ಸ್ವೀಟ್ಸ್ಗಳೆಲ್ಲ ಚೆನ್ನಾಗಿದ್ವು. ಧಾರವಾಡ ಪೇಡ ಎಕ್ಸ್ಪೆಷನ್, ನನಗೆ ಧಾರವಾಡ ಪೇಡ ಅಂದರೆ ತುಂಬಾ ಇಷ್ಟ. ಆ್ಯಂಡ್ ಜೊತೆಗೆ ಗೋಧಿ ಲಡ್ಡು, ಆಮೇಲೆ ಇನ್ನೂ ಒಂದಷ್ಟು ಕಲಾಕಂದ್ ಅದೆಲ್ಲನೂ ಒಂದು ಎರಡೆರಡು ಪೀಸು ಯಾವುದ್ಯಾವ್ದು ಚೆನ್ನಾಗಿದೆ ಅದು. ಆ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಇತ್ತು, ಅದನ್ನು ಕೂಡ ಬಿಡ್ತೀನಾ. ಲಾಸ್ಟ್ ಟೈಮ್ ಹೇಳಿದರು ಯಾರೋ ವ್ಯೂವರ್ಸು, ನಿಖಿತ ಕಾಂತಿ ಸ್ವೀಟ್ಸಲ್ಲಿ ಸಿಗುತ್ತೆ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಹೇಳಿದ್ರು. ತಗೊಂಡೆ ನಾನು, ಅದ್ರಲ್ಲಿ ಕಾಯಿನೇ ಜಾಸ್ತಿ ಇತ್ತು, ಅಷ್ಟಾಗೇನು ಇಷ್ಟ ಆಗಲಿಲ್ಲ ನನಗೆ. ಸೊ ಆದರೆ ಲಾಸ್ಟ್ ಟೈಮ್ ಒಂದು ಡ್ರೈ ಫ್ರೂಟ್ಸ್ ಶಾಪಲ್ಲಿ ತಂದಿದ್ದೆ ಗೊತ್ತಾ, ಡ್ರೈ ಫ್ರೂಟ್ಸ್ ಲಡ್ಡು ಸಿಕ್ಕಾಬಿಟ್ಟೆ ಎಮ್ಮಿ ಆಗಿತ್ತು. ನಾನು ನಿಜವಾಗ್ಲೂ ತುಂಬಾ ಫಿದಾ ಆಗಿದೆ ಅದಕ್ಕೆ. 750 ರೂಪಾಯಿ ಬಾಕ್ಸ್ ಅಂತ ಅನ್ಕೋತೀನಿ, ಸೂಪರಾಗಿತ್ತು. ನೆಕ್ಸ್ಟ್ ಮಿಕ್ಸ್ಚರು ಸ್ವೀಟ್ಸ್ ಎಲ್ಲ ತೊಗೊಂಡು ಮನೆ ಕಡೆ ಬಂದ್ವಿ. ಫ್ರೆಂಡ್ಸ್ ಇವಾಗ ಬಂದಿದ್ದಾಯ್ತು. ಸೊ ಏನಕ್ಕೆ ಹೋಗಿದ್ದು ಅಂತಂದ್ರೆ, ಇನ್ನೇನು ಲಕ್ಕಿ ಮಗೆ ಕಿವಿ ಚುಚ್ಚಿಸ್ಬೇಕಲ್ವಾ, ಸೊ ಅದಕ್ಕೋಸ್ಕರ ನಾವು 3 ಮಂತ್ಸ್ಗೆ ಚುಚ್ಚಿಸ್ತೀವಿ ಕಿವಿನ. ಅದಕ್ಕೆ ಇಲ್ಲಿ ಆಚಾರ ನಮ್ಗೆ ಗೊತ್ತಿಲ್ಲ ಅಲ್ಲ, ಅದರಿಂದ ಹೋಗಿ ಕೇಳ್ಕೊಂಬರೋಣ, ಇಲ್ಲಿ ಆಚಾರ ಕೇಳ್ಕೊಂಬಂದ್ಬಿಟ್ರೆ ನಾವು ಆಮೇಲೆ ನಾವು ಒಂದು ಐಡಿಯಾ ಬರುತ್ತೆ ಕರ್ಕೊಂಡೋಗಿ ಚುಚ್ಚಿಸೋದಕ್ಕೆ ಅವ್ರು ಇರ್ತಾರ ಏನು ಎತ್ತ ಅಂತ ಹೋಗಿದ್ದಂಥದ್ದು. ಸೊ ಹಾಗೆ ಅಲ್ಲಿ ಹಂಗೇನೇ ಒಂದಷ್ಟು ಇದು ಡೆಕೋರೇಟಿವ್ ಐಟಮ್ಸ್ಗಳೆಲ್ಲ ನೋಡ್ತಾ ಇದ್ದೆ, ಅಂದರೆ ಲಿವಿಂಗ್ ಏರಿಯಾದಲ್ಲಿರುವಂಥದ್ದು ಡೆಕೋರೇಷನ್ದು ಐಟಮ್ಸ್ಗಳು ತುಂಬ ಚೆನ್ನಾಗಿತ್ತು. ಸೊ ಹಂಗೆ ಹೋಗಿ ನೋಡ್ತಾ ಇದ್ದೆ. ಆಮೇಲೆ ಅಲ್ಲಿ ಒಂದಷ್ಟು ಏನೇನೋ ವಾಲ್ಪೇಪರ್ ಅದು ಇದು ಅಂತಿಲ್ಲ, ಏನೇನು ಇಟ್ಟಿದ್ರು ನೋಡ್ತಾ ಇದ್ದೆ ಯಾವ ಡಿಸೈನ್ ಚೆನ್ನಾಗೈತೆ ಏನು ಎತ್ತ ಅಂತ. ಹಂಗೆ ನೋಡಿಕೊಂಡು ಕಾಂತಿ ಸ್ವೀಟ್ಸಲ್ಲಿ ಅದು ಹೇಳಿದಂಗೆ ಸ್ವೀಟ್ಸು ನಮ್ಮ ರಕ್ಷಿತಿಗೆ ಸ್ವೀಟ್ಸು ಇಷ್ಟ. ಸೊ ಅದಕ್ಕೆ ಅದನ್ನು ತಗೊಂಡು ಸ್ನೋ ಮುಗ್ಗೆ ಕೂಡ ಸ್ನ್ಯಾಕ್ಸ್ ಏನಾದ್ರು ಬೇಕಂತಿದ್ರು. ಸೊ ಕಾಂತಿ ಸ್ವೀಟ್ಸಲ್ಲಿ ತಗೊಂಡು ಒಂದಷ್ಟು ಇದನ್ನ ಚೋಚೋ ಮಿಕ್ಸ್ಚರು ಸೊ ಇದನ್ನು ಕೂಡ ತಗೊಂಡು ಬಂದಿದ್ದಂಥದ್ದು. ಏನಾದ್ರು ಇರಬೇಕಲ್ವಾ ಮಕ್ಕಳಿಗೆ, ಅವರು ಸ್ಕೂಲಿಗಾಗಲಿ ಕಟ್ಟೋದಕ್ಕೆ ಆ ಥರ ಫ್ರೂಟ್ಸು, ಪಪ್ಪಾಯ, ಆಮೇಲೆ ಸೌತೆಕಾಯಿ ಆ ಥರ ಎಲ್ಲ ಇವಾಗ ಎನಿ ಟೈಮ್ ಮನೆಯಲ್ಲಿ ಇರುತ್ತೆ. ರಕ್ಷಿತಿಗೆ ಲಂಚ್ ಬಾಕ್ಸಿಗೆ ಕಟ್ಟಬೇಕು ಅಂತ. ಜೊತೆಗೆ ಇವಾಗ ನಾನು ಹೇಳಿದೆ ಫೈನಲಿ ಮನೆ ಫೈನಲ್ ಆಯಿತು, ಮನೆ ಫೈನಲಿ ಸಿಕ್ತು ಆ್ಯಂಡ್ ಫೈನಲೈಸ್ ಆಯಿತು. ಯಾವ ಮನೆ ಏನು ಇತ್ತ ಅನ್ನೋದನ್ನ ನೋಡ್ಕೊಂಬನ್ನಿ. ಬೆಳಗ್ಗೆ ಹೋಗ್ಬಿಟ್ಟು ಬಂದ್ವಿ, ಅದು ನಿನ್ನೆನೇ ಆಯಿತು ಫೈನಲಿ ಅದೇ ಅಂತ ಅಂದ್ಬಿಟ್ಟು. ಅದು ಯಾವ ಮನೆ ಏನು ಎತ್ತ ಹೇ ಅಂತ ನೀವು ನಾನು ಹೇಳೋದು ಬಿಡ, ನೋಡ್ಕೊಂಡು ಬನ್ನಿ. ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ.
ಓಕೆ, ನಾವು ಇವಾಗ ಫೈನಲ್ ಮಾಡಿರುವಂಥ ಮನೆ ಬಂದುಬಿಟ್ಟು ಅಪಾರ್ಟ್ಮೆಂಟ್ ಒಳಗಡೆ ಮಾಡ್ತಾ ಇದ್ವಿ. ನಾವು ತುಂಬಾ ಥಿಂಕ್ ಮಾಡಿ ಬೆಟರ್ ಅಂತ ಅಂದರೆ, ಇವಾಗ ಲಕ್ಕಿ ಚಿಕ್ಕ ಪಾಪು ಆಗಿರೋದ್ರಿಂದ ನನಗೂ ಅನುಕೂಲ ಅಂತ ಅನಿಸಿದ್ದು ಅಪಾರ್ಟ್ಮೆಂಟ್ ಒಳಗಡೆ ಒಂದು ಮನೆ ಮಾಡಿಬಿಡೋಣ, ಫ್ಲ್ಯಾಟಲ್ಲಿ ನೋಡೋಣ ಅಂತ ಅಂದ್ಕೊಂಡು. ಸೊ ಇವಾಗ ನಾನು ಸೋಮು ಬರ್ತಾ ಇದ್ದೀವಿ ನೋಡೋಕ್ಕೆ ಅಂತ ಮನೇನ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರಂತೆ, ಅದಕ್ಕೋಸ್ಕರ ಇವಾಗ ನೋಡ್ಕೊಂಬರೋಣ ಒಂದ್ಸರಿ. ಅವರೆಲ್ಲ ಖಾಲಿ ಮಾಡಿದ್ಮೇಲೆ ಒಂದ್ಸರಿ ನೋಡಬೇಕಲ್ವ ನಾವು, ಅದರಿಂದ ಬೆಳಗ್ಗೆ ಹೋಗ್ತಾ ಇದ್ದೀನಿ. ಸೊ ಟೈಮ್ ಬಂದು ಇವಾಗ 8:09 ಮಳೆ ಬರ್ತಾಯಿದೆ, ನೋಡ್ಕೊಬಂದುಬಿಟ್ರೆ ಸರಿ ಹೋಗುತ್ತೆ. ಪೇಂಟ್ ಮಾಡೋಕ್ಕೆ ಮುಂಚೆ ಏನೇನಾಗಿದೆ, ಏನು ಕತೆ, ರಿಪೇರಿಗಳೆಲ್ಲ ಏನಾದ್ರು ಇದ್ದರೆ ಹೇಳಿದ್ರೆ ಅವ್ರು ಓನರ್ ಮಾಡ್ಕೊಡ್ತಾರಲ್ವ, ಅದಕ್ಕೋಸ್ಕರ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಇದೇ ಮನೇನೆ, ಆದರೆ ನೀಟಾಗಿ ಮಾಡಿಸ್ಕೊಂಡು ಹೋಗಬೇಕು. ಅದಕ್ಕೆ ಒಂದ್ಸರಿ ನಾವು ನೋಡಬೇಕಲ್ವ ಮನೆಯವರು. ಸೋಮ್ ಹೋಗಿ ಅಂದೆ, ಆದರೆ ಸೋಮ್ ಇಲ್ಲ ನೀನು ಬಾ ಅಮ್ಮ ಅಂತ ಹೇಳಿದ್ರು. ಅದಕ್ಕೆ ನಾನು ಕೂಡ ಇವಾಗ ಹೋಗ್ತಾಯಿದ್ದೀನಿ, ಹೋಗಿ ನೋಡಿಕೊಂಡು ಬರೋ ಅಂಥದ್ದು. ಹೀಗೆ ನಾವು ಹೊರಡೋ ಟೈಮಲ್ಲಿ ಯಾರು ಬಂದಿದ್ದು, ಶೌರಿ ಪಾಪು ಬಂತು. ಓ ಫುಲ್ಲು ದೂರ, ಇವಾಗ ಮನೆ ಪಕ್ಕದಲ್ಲಿ ಇರಲ್ಲ. ನಿಮ್ಮ ಪಪ್ಪಾಜಿ ಸ್ವಲ್ಪ ದಿನ ವೇಟ್ ಮಾಡಿ ನೋಡ್ ಮಕ್ಕಳೆಲ್ಲ ಹೆಂಗ್ ಮಾಡಿದ್ದಾರೆ. ಈ ಅಲ್ಲ ಹಳ್ಳಿ ಮನೆಗಳಲ್ಲಿ ಡ್ರಾ ಮಾಡಿರ್ತಾರಲ್ಲ, ಏನೇಳು ಅಲ್ಲಿ ಸೊಗಡು ಅಲ್ಲಿ ಹಂಗ್ ಮಾಡಿದ್ದಾರೆ. ಆದ್ರೆ ಇದೆಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಫ್ಲಾಟ್ ಇಲ್ಲೇ ಶುರು ಆಗಿದ್ದಂತೆ. ಆದ್ರಿಂದ ಹೀಗೆ ಓಕೆ ಹೀಗೆ ನೋಡಿ, ಇದೆ ಮನೆ ಫೈನಲ್ ಆಗಿರೋವಂಥದ್ದು. ಇನ್ನೂ ಪೇಂಟ್ ಮಾಡಿಲ್ಲ, ಅವ್ರು ಇವಾಗ ತಾನೇ ವೇಕೆಟ್ ಮಾಡಿದಾರಲ್ಲ, ಆದರೂ ಹಂಗಂಗೆ ಗಲೀಜು ಗಲೀಜಿದೆ. ಇವಾಗ ಪೇಂಟ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ, ಅವರೇ ಯಾವ ಕಲರ್ ನಾನು ಪೇಂಟ್ ಮಾಡಲಿ ಮೇಡಮ್ ಅಂತ ನನ್ನ ಹತ್ರನೇ ಕೇಳ್ತಾ ಇದ್ರು. ಸೊ ನಾನು ಈ ಕಲರ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ, ನನಗೆ ಇಷ್ಟವಾಗೋ ಥರನೇ ಮಾಡಿಸ್ಕೊಳ್ಳಿ, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರನೇ ಮಾಡಿಸ್ಕೊಳ್ಳಿ ಅಂತ ಈ ಮನೆ ಓನರ್ ಹೇಳಿದ್ರು. ಆದ್ದರಿಂದ ನನಗೆ ತಕ್ಕನಾಗಿರೋ ಥರ ಪೇಂಟ್ನ ಅವ್ರಿಗೆ ಹೇಳಿದ್ದೀನಿ. ಮನೆ ಇವಾಗ ಪೇಂಟ್ ಮಾಡಕ್ಕೆ ಶುರು ಮಾಡ್ಕೋತಾರೆ ನಾಳೆಯಿಂದ. ಸೊ ಹೆಂಗಿದೆ ಶರೀಮ ಮನೆ, ಹೆಂಗಿದೆ? ಸೂಪರ್ ಸೂಪರ್, ಇನ್ನು ಕ್ಲೀನ್ ಮಾಡಿಲ್ವಲ್ಲ, ಸೂಪರ್ ಅಂತ ಗೊತ್ತಾಗಲ್ಲ. ಓಕೆ, ನೋಡ್ಕೊಂಡು ಬಂದಿದ್ದಾಯ್ತು, ಇನ್ನು ಕೆಲಸ ಶುರು ಮಾಡ್ಕೊತಾರೆ, ನೋಡೋಣ ಎಷ್ಟು ದಿನದಲ್ಲಿ ಮುಗಿಸ್ತಾರೆ. ಓಕೆ, ಅವ್ರ ಮನೆಗೆ ಹೋಗಕ್ಕಾಗತ್ತೆ. ಬೈ ಶೌರಿ. ಹೋಗಲ್ಲ ನೀನು, ಹೋಗಲ್ಲ ನೀನು, ಸರಿ ಹೋಗಲ್ಲ ನೀನು, ಹೋಗಲ್ಲಂತೆ. ಇವಾಗ ಅಮ್ಮ ಮೊಮ್ಮಗಗೋಸ್ಕರ ಬಜ್ಜಿ ಬೋಂಡಾ ರೆಡಿ ಮಾಡ್ತಾ ಇದ್ದಾರೆ. ಮಮ್ಮಿ ಬಾಂಡ್ಲಿ ಅದ್ ಬೇಡ ಮಮ್ಮಿ, ಯಾವ್ದ್ರಲ್ಲಿ? ಅದಕ್ಕೆ ಅಂತಾನೆ ಒಂದ್ ಬಾಂಡ್ಲಿ ತರಿಸ್ತೀನಿ, ಇರ್ರಿ ನಿಮ್ಗೋಸ್ಕರ ಅಂತಾನೆ ಒಂದ್ ಬಾಂಡ್ಲಿ ತರಿಸ್ತೀನಿ. ನಂಗೆ ಏನ ಬಾಂಡ್ಲಿ ಏನೋ ಬೇಡ ಇವಾಗ ನೋಡಿ. ಇವಾಗ ಅನ್ಕೊಬೋದು ಇದೇನಪ್ಪ ನಿಖಿತ ಇಷ್ಟೆಲ್ಲ ಮಾಡ್ರಿ, ಈ ಬಾಂಡ್ಲಿ ಯೂಸ್ ಮಾಡಬೇಡ್ರಿ ಅಂತ ತೆಗೆದು ಮೂಲೆಲ್ಲ ಎತ್ತಿಟ್ಟಿದೆ. ನಮ್ಮಮ್ಮ ಆದ್ರೂ ಮತ್ತೆ ಅದೇ ಬಾಂಡ್ಲಿನೇ ತೆಗೆದು ಮಾಡ್ತಾರೆ. ಹೌದಾ? ಸೀಯಲ್ಲ ಅದು ಒಂಥರ ಹೊಸ ಬಾಂಡ್ಲಿ ಇದೆಯಲ್ಲ ಸೀದಂಗ್ ಸೀದಂಗ್. ಓಕೆ ಸರಿ ಸರಿ. ಓಕೆ ಫ್ರೆಂಡ್ಸ್, ಯಾವ ಮನೆ ಅಂತ ನೋಡ್ಕೊಂಡು ಬಂದ್ರಲ್ಲ. ಓಕೆ, ಅವರು ಮನೆ ಖಾಲಿ ಮಾಡಿದ ತಕ್ಷಣ ನನಗೆ ತುಂಬ ಲೇಟ್ ಆಗುತ್ತೆ ಬೇಡ ಅಂತ, ಮನೆ ಇಷ್ಟ ಆಗಿತ್ತು ಆದರೆ ತುಂಬ ಲೇಟ್ ಆಗ್ಬೋದು ಅವ್ರು ಪೇಂಟಿಂಗ್ ಮಾಡೋದಕ್ಕೆ, ಯಾಕಂದ್ರೆ ನನಗೆ ಬೇಗನೆ ಬೇಕಾಗಿತ್ತು ಅಂದರೆ ಈ ಆಷಾಢ ಮುಗಿಯೋಷ್ಟರಲ್ಲಿ ಮನೆ ಬೇಕಾಗಿದ್ರಿಂದ ನನಗೆ ಆಗುತ್ತೆ ಲೇಟಾಗಿ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲ ಅವ್ರು ಬೇಗ ಬೇಗ ಖಾಲಿ ಮಾಡಿದ್ರು, ಜಸ್ಟ್ ಮತ್ತೆ ಒಂದು ಎರಡು ದಿನದಲ್ಲೇ ಪೇಂಟಿಂಗ್ ಮುಗಿಸ್ಬಿಡ್ತೀವಿ ಅಂತ ಹೇಳಿದ್ರು. ಆದರೆ ಒಂದೇ ದಿನದಲ್ಲಿ ಮೂರು ಜನ ಹತ್ರ ಸೇರಿಕೊಂಡು ಪೇಂಟಿಂಗ್ ಮಾಡಿಬಿಡ್ತೀವಿ ಅಂತ ಹೇಳಿದ್ರು. ಆದ್ರಿಂದ ಸರಿ ಅಂತ ಅಂದ್ಬಿಟ್ಟು ಹೋಗ್ಕೊಂಡ್ವಿ. ಸೊ ಅವ್ರು ಇವಾಗ ಹೆಂಗ್ ಗೊತ್ತಾ, ಮನೆ ಅವರೆಲ್ಲ ಇರುವಾಗ ಒಂಥರ ಇತ್ತು, ಖಾಲಿ ಮಾಡಿದ್ಮೇಲೆ ಒಂಥರ ಚೇಂಜಸ್ ಅಂತ ಅನಿಸ್ತಾ ಇತ್ತು. ಆದ್ರಿಂದ ಇವಾಗ ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಆಗಿದೆ ಅಂತ ಅನ್ಕೊಂತೀನಿ. ಮೀನ್ಸ್ ನಾನು ಹೋಗಿಲ್ಲ ನಾನು ಈ ರೀತಿ. ಸೊ ಇನ್ನು ಮನೆ ಫೈನಲ್ ಆಯಿತು,
ಪೇಂಟಿಂಗು ಕೂಡ ನಡೀತಾ ಇದೆ ಅಲ್ವಾ, ಸೇಮ್ ಕಲರ್ ಸ್ವಲ್ಪ ಚೇಂಜಸ್ ಮಾಡಿ ಸರ್ ಕೇಳಿದ್ದೀನಿ ನಾನು, ಅಂದ್ರೆ ಇದೊಂದು ಸ್ವಲ್ಪ ಲೈಟ್ ಕಲರ್ ಇದೆ. ಇಲ್ಲ ಆಲ್ಮೋಸ್ಟ್ ಎಲ್ಲಾರ ಮನೆಯಲ್ಲೂ ಇದೇ ರೀತಿ ಬೇಕನ್ನೋರು ಸ್ವಂತ ಮನೆಯವರೆಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ ಇದೆಲ್ಲಾನು ಪೇಂಟ್ಸ್. ನಾನು ಇದೇ ಕಲರ್ ಅಂದ್ರು ಬೇಡ ಬೇಡ, ಸ್ವಲ್ಪ ಕಲೆಗಳೇನಾದ್ರು ಹಾಕ್ಬಿಟ್ರೆ ಹೈಲೈಟ್ ಆಗಿ ಕಾಣಿಸುತ್ತೆ, ಬೇಡ ಸ್ವಲ್ಪ ಡಾರ್ಕ್ ಇರಲಿ ಅಂತ ಹೇಳಿದ್ದೀನಿ. ನೋಡಬೇಕು ಹೋಗಿ ಹೆಂಗಿದೆ ಏನು ಎತ್ತ ಅಂತ, ನಾಳೆ ಒಂದ್ಸರಿ ಹೋಗಿ ನೋಡ್ಕೊಂಬರ್ತೀನಿ. ಆ್ಯಂಡ್ ಹಿಂಗೆ ಒಟ್ಟಲ್ಲಿ ಏನೋ ಸುಮಾರು ಜನ ಹೇಳಿದರು ನಿಖಿತಾ, ಸುಮಾರು ಒಬ್ರು ಹೊರಗಡೆ ಅಂತ ಹೇಳ್ತಾಯಿದ್ರು, ಕೆಲವರು ಅಪಾರ್ಟ್ಮೆಂಟ್ ಅಂತ ಹೇಳ್ತಾ ಇದ್ರು. ನಾನು ಅಂದ್ಕೊಳ್ಳೋ ಪ್ರಕಾರ ನಾನು ಯಾವು ಥಿಂಕ್ ಮಾಡಿದ್ದೆ ಏನಂತ ಹೇಳಿದ್ರೆ, ಫಸ್ಟಿಗೆನೇ ನಾವು ಅಲ್ಲೇ ನಿಮಗೆ ವಿಡಿಯೋ ಹಾಕೋಕ್ಕೆ ಮುಂಚೆನೇ ನಾವು ಅಲ್ಲೇ ಕನ್ಫರ್ಮ್ ಆಗ್ಬಿಟ್ಟಿದ್ವಿ ಏನಂತ ಅಂದರೆ, ಇಲ್ಲ ಅಪಾರ್ಟ್ಮೆಂಟಲ್ಲೇ ಮಾಡೋಣ ಮನೇನ ನೋಡೋಣ ಅಂತ ಅನ್ಕೊತಾ ಇದ್ವಿ. ಸೊ ಇದು ಬಂದು ತ್ರಿಬಲ್ ಬೆಡ್ರೂಮ್, ಇದು ಡಬಲ್ ಬೆಡ್ರೂಮ್ ಇವಾಗ ನಾವಿರೋದಲ್ವ, ಇದು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ಆಮೇಲೆ ಇವಾಗ ಒಂದು ಸ್ವಲ್ಪ ಬೇಕಾಗುತ್ತೆ, ಅಮ್ಮನೂ ಇರ್ತಾರೆ ಮತ್ತು ಊರಿಂದೆಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಆದ್ರಿಂದ ಸ್ವಲ್ಪ ದೊಡ್ಡದಾಗಿರಲಿ ಮತ್ತು ತ್ರಿಬಲ್ ಬೆಡ್ರೂಮ್ ಇರಲಿ ಅಂತ ಅಂದ್ಕೊಂಡು ಅದೇ ಫೈನಲ್ ಮಾಡಿದ್ದೀವಿ. ಚೆನ್ನಾಗಿದೆ ಮನೆ, ಸೇಮ್ ನಮಗೆ ನಾರ್ತ್ ಫೇಸಿಂಗಿಂದೇ ಮನೆ ಸಿಕ್ಕಿರೋವಂಥದ್ದು. ಹ್ಯಾಪಿ, ಕ್ಲೀನ್ ಎಲ್ಲ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋ ತೋರಿಸ್ತೀನಿ. ಆದರೂ ಮನೆಯೆಲ್ಲ ನಂತರ ಅದೆಲ್ಲ ಒಂಥರ ಗಲೀಜು ಗಲೀಜಂಗೆ ಕಾಣಿಸ್ತಾ ಇತ್ತು, ಇನ್ನು ಖಾಲಿ ಮಾಡಿರೋದಲ್ವ ಅವಾಗ ಜಸ್ಟ್ ಏನೇ ಆಗಲಿ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅದೆಲ್ಲ ಮಾಡಿದ್ಮೇಲೆ ಪೇಂಟ್ ಆದಮೇಲೆ ಮನೆ ಒಂದು ಲುಕ್ಕಾಗಿ ಕಾಣಿಸೋದು. ಸೊ ಅದಕ್ಕೋಸ್ಕರ ನನ್ನ ಮಗಳು ಜಪ್ತಾಳೆ ಹಾಕ್ಕೊಂಡು ಕೈನ ಹಿಂಗೆ ಹಿಂಗೆ ಹಾಕ್ಕೊಂಡು, ನಾನಾದರೂ ಗ್ಲೌಸ್ ಸ್ವಲ್ಪ ಅದು ಇದಾಕಿದ್ದೀನಿ ಬಟ್ಟೆ ಆದ್ರೂ ಅಂತ ಅಂತ ಅಂತವಳೆ, ಅಮ್ಮಣ್ಣಿ ಅವಾ ಅಯ್ಯ ಗೊಂಬೆ. ಮತ್ತು ಇನ್ನೊಂದೇನಂತಂದರೆ, ನಾನು ಇವಾಗ ಲಕ್ಕಿ ಮಗುನು ಕೂಡ ಆಟ ಆಡೋದಕ್ಕಾಗಲಿ, ರಕ್ಷಿತಿಗೆ ಟ್ಯೂಷನ್ಗೆ ಸ್ಕೂಲಿಗೆ ಅದೆಲ್ಲದಕ್ಕೂ ಅನುಕೂಲ ಆಗೋ ಥರನೇ ನಾನು ಯೋಚನೆ ಮಾಡ್ತಾ ಇದ್ದೆ. ಫೈನಲ್ ಹೊರಗಡೆ ಎಲ್ಲೂ ಬೇಡ, ಇಲ್ಲೇ ಇರಬೇಕು ಅನ್ನೋದು ನನಗೆ ಫಿಕ್ಸ್ ಆಯಿತು. ಆದರೆ ಸಿಗುತ್ತಾ ಇಲ್ವೋ ನೋಡೋಣ, ನಮ್ಮ ತಕ್ಕನಾಗಿ ಸಿಗಬೇಕು ಅಲ್ವಾ ಅಂತ ಅಂದ್ಕೊಂಡು ಆದಷ್ಟು ಡಬಲ್ ಬೆಡ್ರೂಮು ನೋಡಿದ್ವಿ. ಡಬಲ್ ಬೆಡ್ರೂಮ್ ಅಷ್ಟಾಗಿ ನನಗೇನು ಅದು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಇಲ್ಲಾಂತಂದರೆ ನಮ್ಮ ತಕ್ಕನ ಓನರ್ ಇರ್ತಾ ಇರಲಿಲ್ಲ, ಅದಕ್ಕೋಸ್ಕರನೇ ಇದು ಇಷ್ಟ ಆಯಿತು. ಮತ್ತು ನಮ್ಮ ಓನರು ಕೂಡ ಅಷ್ಟೇ ತುಂಬ ಒಳ್ಳೆಯವರು, ತುಂಬಾ ಇಷ್ಟ ಆಯಿತು ನಮಗೆ, ಎಕ್ಸ್ಪೆಷಲಿ ನಮಗೆ ತುಂಬಾ ಇಷ್ಟ ಆಯಿತು. ಇಷ್ಟ ಆದಂಥ ಮನೆ ಇದು. ಆ್ಯಂಡ್ ನಮ್ಮ ಅಮ್ಮನ ಕೇಳೋಣ, ಮಮ್ಮಿ ಹೆಂಗಿದೆ ಮನೆ? ಚೆನ್ನಾಗಿದೆಯಾ? ಇಷ್ಟ ಆಯ್ತಾ ನಿಮಗೆ? ಎಲ್ರಿಗೂ ಇಷ್ಟ ಆಯಿತು ಮನೆ, ವಿಶಾಲವಾಗಿದೆ ಅಲ್ಲ, ತ್ರಿಬಲ್ ಬೆಡ್ರೂಮ್ ಅಂದಾಗ ಸ್ವಲ್ಪ ವಿಶಾಲವಾಗಿರುತ್ತೆ, ಬಾಲ್ಕನಿನೂ ಅಷ್ಟೇ ವಿಶಾಲವಾಗಿದೆ. ಆದ್ದರಿಂದ ನಮ್ಮ ಮಗು ತುಂಬಾ ಇಷ್ಟ ಆಯಿತು. ಇದೆಲ್ಲ ಕ್ಲೀನ್ ಆದಮೇಲೆ ನಾನು ಯಾವ ರೀತಿ ಇದೆ ಮನೆ ಅದಂತ ಖಂಡಿತ, ಹೆಂಗೆ ಅಂತಂದರೆ ಖಾಲಿ ಮನೆ ಓಕೆನಾ? ಹಾಂ ಹಾಂ, ಏನಮ್ಮ ರಕ್ಷಿ? ಎಂಟಿ ಹೌಸ್ ಹೆಂಗಿದೆ ಫಸ್ಟು ಅನ್ನೋದನ್ನ ತೋರಿಸಿ, ಆಮೇಲೆ ನಾನು ಯಾವ್ಯಾವ ರೀತಿ ಅರೇಂಜ್ ಮಾಡ್ತೀನಿ ಅನ್ನೋದು ಕೂಡ, ಲಿವಿಂಗ್ ಏರಿಯಾ ಆಗಿರ್ಬೋದು ಪ್ರತಿಯೊಂದು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆನಾ ಫ್ರೆಂಡ್ಸ್? ಆ್ಯಂಡ್ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸ್ವಲ್ಪ ಟಯರ್ಡ್ ಆದಂಗೆ ಆಗ್ತಾ ಇದೆ, ಅದಕ್ಕೋಸ್ಕರ ನನ್ನ ಮಗಳು ಕುಯ್ಯೋ ಕುಯ್ಯೋ ಅಂತವಳೆ. ಆ್ಯಂಡ್ ನನ್ನ ತಮ್ಮಗೆ ಫೋನ್ ಮಾಡಬೇಕು, ಮೂರು ದಿನದಿಂದ ಅವ್ನು ಫೋನ್ ಮಾಡಿಲ್ಲ ನನಗೆ. ಯಾಕೆ ಅಂದರೆ ಏನು ನಾನೇ ಮಾಡ್ತಾ ಇರ್ಬೇಕಾ ಯಾವಾಗಲೂ? ನೀನು ಮಾಡೋಂಗಿಲ್ವಾ, ನಾನೇ ಮಾಡ್ತಾ ಇದ್ರೆ ಬೆಲೆ ಇರಲ್ಲ, ನೀನು ಮಾಡಬೇಕು ಅಂತ ಅಂದ್ಬಿಟ್ಟು ಎರಡು ದಿನ ಆಯಿತು ಫೋನ್ ಮಾಡಿ. ಅದಕ್ಕೆ ಇವಾಗ ಒಂದು ಸ್ವಲ್ಪ ಅವನ ಜೊತೆ ತಮ್ಮಮ್ಮ ಹೇಳ್ತಿತ್ತು, ಎಲ್ಲೇ ನನ್ನ ಮಗ ಫೋನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಫೋನ್ ಮಾಡಿ ಅವನ ಜೊತೆ ಮಾತಾಡಬೇಕು. ಡೈಲಿ ಅವನೇ ಮಾಡ್ತಾಯಿರ್ತಾನಲ್ವಾ, ಅಪರೂಪಕ್ಕೆ ನಾವು ಮಾಡಿ ಅವನಿಗೆ ಏನಾಗಬೇಕಂದ್ರೆ ನನ್ನ ಮಗಳು ಏನಾಗಬೇಕು, ಅಕ್ಕನ ಮಗಳು ಆಗಬೇಕಲ್ವಾ. ಅವನೇನಂತ ಗೊತ್ತಾ, ಎಲ್ಲಿ ನನ್ನ ಮಗಳು, ನನ್ನ ಮಗಳು ಅಂತಾನೆ ಅವಳನ್ನ ಅವನು. ಎಲ್ಲಿ ನನ್ನ ಮಗಳು, ನನ್ನ ಮಗಳಿಗೆ ತೋರಿಸು, ನಿನ್ನೇನು ತೋರಿಸ್ತಾ ಇದೆಯಾ, ನಮ್ಮ ಆಗ ನನ್ನ ಮಗಳಿಗೆ ತೋರಿಸು ಅಂತಾನೆ ವಿಡಿಯೋ ಕಾಲಲ್ಲಿ ಹಂಗೆ. ಓಕೆ, ಬಜ್ಜಿ ರೆಡಿ ಆಯಿತು ಅಲ್ಲಿ, ಬಿಸಿ ಬಿಸಿ ಪಕೋಡ, ಬಜ್ಜಿ ಪಕೋಡ ಮಾಡ್ತಾ ಇರೋದು. ಸೊ ಮಿಕ್ಸರ್ ಕೂಡ ತಂದಿದ್ದೀನಿ, ಮಾಡ್ತಾನೆ ಇರಲಿಲ್ಲ ತುಂಬಾ ದಿನ ಆಯ್ತಲ್ಲ ಮಾಡಿ, ಅದಕ್ಕೆ ಪಿಂಪಲ್ಸ್ ಆಗುತ್ತೆ ಲೋ ಬೇಡ ಕಣೋ ಅಂತಂದ್ರೆ ಕೇಳದೇ ಇಲ್ಲ ಅವನು. ಓಕೆ, ಮತ್ತೆ ಈ ಮನೇಲಿ ಇನ್ನು ಕೆಲವೇ ದಿನಗಳು ಮಾತ್ರ ಫ್ರೆಂಡ್ಸ್, ಪಟಪಡ ಅಂತ ಕೆಲಸ ಮುಗಿತೆ, ಪಟಪಡ ಅಂತ ಆಷಾಢ ಮುಗಿತಾ ಬಂದ್ಬಿಡುತ್ತೆ. ಅಷ್ಟರಲ್ಲಿ ನಾವು ಈ ತಿಂಗಳು ಎಂಡಷ್ಟೊತ್ತಿಗೆ ನಾವು ವೇಕೆಟ್ ಮಾಡಲೇಬೇಕು, ಟೆಲಿಕಾಸ್ಟ್ ಮಾಡಲೇಬೇಕು. ಯಾಕಂದ್ರೆ ಓನರ್ ಹೇಳ್ಬಿಡ್ತಾರೆ ನಮ್ಗೆ ಅಕ್ಕಿ ಕೊಡಲೇಬೇಕು ಅಂತ ಸ್ವಲ್ಪ ಹಂಗೆ, ಅದಕ್ಕೆ ಕೊಟ್ಬಿಡೋಣ ಬೇಗ, ಆದಷ್ಟು ಬೇಗ ಖಾಲಿ ಮಾಡಿ ಆದಷ್ಟು ಬೇಗ ಕೀ ಕೊಟ್ಬಿಡೋಣ ಅಂತ
ಅನ್ಕೊಂಡಿದೀವಿ. ಓಕೆ, ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಖಂಡಿತ ನೆಕ್ಸ್ಟ್ ನಾನು ಏನೇ ಅಂದರೆ ಯಾವುದೇ ತಗೊಳ್ಳೋದಾಗಲಿ ಇಲ್ಲ ಅಂತಂದರೆ ಅಲ್ಲಿ ಇಂಟೀರಿಯರ್ಸ್ ಎಲ್ಲ ರೆಡಿ ಮಾಡೋದಾಗಲಿ, ಅಲ್ಲಿ ಪ್ರತಿಯೊಂದು ಲಿವಿಂಗ್ ಏರಿಯಾದಲ್ಲಿ ಜೋಡಿಸ್ತಾಗಲಿ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇ ಮಾಡ್ಕೊತೀನಿ. ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ನಿಕಿತಾ, ನೆಕ್ಸ್ಟ್ ಕ್ಯೂರಿಯಾಸಿಟಿ ಇದೆ ನನಗೆ ಬ್ಲಾಗ್ಸ್ ಏನು ಬರುತ್ತೆ, ಹೇಗೆ ಬರುತ್ತೆ ನೋಡೋದಕ್ಕೆ, ಯಾವ ರೀತಿ ಅರೇಂಜ್ ಮಾಡ್ತೀರಾ ಅನ್ನೋದು ನೋಡೋದಕ್ಕೆ ಅನ್ನೋದು ನಿಮ್ಗೆ ಏನಾದ್ರು ಕುತೂಹಲ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆ ಎಸ್ ನಿಕಿತಾ ನಮ್ಗೆ ತುಂಬಾ ಕುತೂಹಲ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಮನೆ ಸಿಕ್ಕಿರೋ ಖುಷಿನಲ್ಲಿ ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಮಾತು ನೋಡಿ ಪಟ 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 ಅಂತ ಬರ್ತಾ ಇದೆ. ಓಕೆ, ಬಾಯ್.